ಆದ್ರೆ 77ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ಲಿ ಇವತ್ತು ರಾಜ್ಯದಲ್ಲಿ ಸಣ್ಣ ಹಿಡುವಳಿದಾರರಾಗಿ ಭೂಮಿ ಇಲ್ಲದಂತೆ ಉಳುಮೆ ಮಾಡಲಿಕ್ಕೆ ದಲಿತರು ದಮನಿತರು ರೈತರು ಮತ್ತು ಬಡ ಹಿಂದುಳಿದ ವರ್ಗದ ಜಾತಿ ಜನಾಂಗದವರೆಲ್ಲರೂ ಕೂಡ ಇವತ್ತು ಉಳುಮೆ ಮಾಡಕ್ಕೆ ಭೂಮಿ ಇಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಹೇಳೋದು ಇಷ್ಟೇನೆ ಯಾವುದು ಬಡವರು ಭೂಮಿ ವಸತಿ ಹಕ್ಕಿಂದ ವಂಚಿತರಾಗಿರ್ತಾರೋ ಆ ಸರ್ವೆಗಳನ್ನ ನಡೆಸಿ ಒತ್ತುವರಿ ಮಾಡ್ಕೊಂಡಿರುವಂತ ಬಲಾಢ್ಯರು ಒತ್ತುವರಿ ಮಾಡ್ಕೊಂಡಿರೋ ಜಮೀನುಗಳನ್ನ ಭೂಮಿಗಳನ್ನ ವಸಪಡಿಸ್ಕೊಂಡು ಅದಕ್ಕೆ ಸರ್ವೆ ನಡೆಸಿ ಬಡವರಿಗೆ ಹಂಚಿಕೆ ಮಾಡಬೇಕು ಇವತ್ತು ಆಗಸ್ಟ್ 14 ನಾಳೆ ಸ್ವತಂತ್ರ ದಿನೋತ್ಸವವನ್ನ ಈ ಸರ್ಕಾರ ಆಚರಣೆ ಮಾಡುತ್ತೆ 77ನೇ ಸ್ವತಂತ್ರ ದಿನೋತ್ಸವ ಆದ್ರೆ 77ನೇ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ಲಿ ಇವತ್ತು ರಾಜ್ಯದಲ್ಲಿ ಸಣ್ಣ ಹಿಡುವಳಿದಾರರಾಗಿ ಭೂಮಿ ಇಲ್ಲದಂತೆ ಉಳುಮೆ ಮಾಡಲಿಕ್ಕೆ ದಲಿತರು ದಮನಿತರು ರೈತರು ಮತ್ತು ಬಡ ಹಿಂದುಳಿದ ವರ್ಗದ ಜಾತಿ ಜನಾಂಗದವರೆಲ್ಲರೂ ಕೂಡ ಇವತ್ತು ಉಳುಮೆ ಮಾಡಕ್ಕೆ ಭೂಮಿ ಇಲ್ಲ ವಾಸ ಮಾಡಲಿಕ್ಕೆ ಸರಿಯಾದ ನಿವೇಶನ ಇಲ್ಲ ಮತ್ತು ಹಕ್ಕುಪತ್ರ ಇಲ್ಲ ಈ ಹಕ್ಕುಪತ್ರ ಭೂಮಿ ವಸತಿ ಇವೆಲ್ಲವೂ ಕೂಡ ಸಂವಿಧಾನದ ಮೂಲಭೂತ ಹಕ್ಕು 77ನೇ ವರ್ಷದ ಒಂದು ಸ್ವತಂತ್ರ ಆಚರಣೆ ದಿನದಲ್ಲಿ ಬಡ ಜನರಿಗೆ ಇದುವರೆಗೂ ಭೂಮಿ ವಸತಿ ಹಕ್ಕುಪತ್ರ ಸಿಗಲಿಲ್ಲ ಅಂದ್ರೆ ಬರುವಂತ ಸರ್ಕಾರಗಳು ಏನ್ ಮಾಡ್ತಾ ಇದೆ ಬಡವರಿಗೋಸ್ಕರ ಅನ್ನುವಂಥದ್ದು ಒಂದು ಮುಖ್ಯವಾದಂತ ಪ್ರಶ್ನೆ ಆಗುತ್ತೆ ಹಾಗಾಗಿ ರಾಜ್ಯಾದ್ಯಂತ ಇಡೀ ಭೂಮಿ ವಸತಿ ವಂಚಿತರ ಹೋರಾಟ ಸಮಿತಿಯ ಒಂದು ನೇತೃತ್ವದಲ್ಲಿ ಹಿರಿಯರಾದಂತ ಸ್ವತಂತ್ರ ಹೋರಾಟಗಾರರಾದಂತ ಎಚ್ ಎಸ್ ದೊರಸ್ವಾಮಿ ಅವರು ತಮ್ಮ 103ನೇ ವಯಸ್ಸಿನ ಇಳಿ ವಯಸ್ಸಿನಲ್ಲೂ ಕೂಡ ಭೂಮಿ ವಸತಿ ಹಕ್ಕುಪತ್ರ ಸಿಗಬೇಕು ಅಂತ ಬಹಳ ಪಟ್ಟಿ ಹಿಡಿದು ಹೋರಾಟ ಮಾಡ್ತಾ ಅವ್ರ ಮಾರ್ಗದರ್ಶನದಲ್ಲಿ ಈ ಹೋರಾಟವನ್ನ ಮುಂದುವರಿಸ್ತಾ ಇದ್ದೀವಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಹೇಳೋದು ಇಷ್ಟೇನೆ ಯಾವುದು ಬಡವರು ಭೂಮಿ ವಸತಿ ಹಕ್ಕಿಂದ ವಂಚಿತರಾಗಿರ್ತಾರೋ ಆ ಸರ್ವೆಗಳನ್ನ ನಡೆಸಿ ಒತ್ತುವರಿ ಮಾಡ್ಕೊಂಡಿರುವಂತ ಬಲಾಢ್ಯರು ಒತ್ತುವರಿ ಮಾಡ್ಕೊಂಡಿರೋ ಜಮೀನುಗಳನ್ನ ಭೂಮಿಗಳನ್ನ ವಸಪಡಿಸ್ಕೊಂಡು ಅದಕ್ಕೆ ಸರ್ವೆ ನಡೆಸಿ ಬಡವರಿಗೆ ಹಂಚಿಕೆ ಮಾಡಬೇಕು ಈಗಾಗಲೇ ಶೇಕಡ 78ರಷ್ಟು ಭಾಗದ ಭೂಮಿಯನ್ನ ಕಾರ್ಪೊರೇಟ್ ಶಕ್ತಿಗಳು ಕಾರ್ಪೊರೇಟ್ ಬಂಡವಾಳಗಾರರು ಮತ್ತು ದೊಡ್ಡ ದೊಡ್ಡ ಶ್ರೀಮಂತರ ಪಾಲಾಗಿದೆ ಸಾವಿರಾರು ನೂರಾರು ಎಕರೆಗಳು ಆದ್ರೆ ಬಡವರಿಗೆ ಇದುವರೆಗೂ ತುಂಡು ಭೂಮಿ ಸಿಕ್ಕಿಲ್ಲ ಸರ್ಕಾರ ಕೂಡಲೇ ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಇದರ ಮಧ್ಯಪ್ರವೇಶಿಸಿ ಎಲ್ಲಿ ಒತ್ತುವರಿಯಾಗಿರುವ ಭೂಮಿಗಳನ್ನ ಸರ್ಕಾರ ವಾಪಸ್ ತಗೊಂಡು ಅದನ್ನ ಮುಟ್ಟುಗೋಲು ಹಾಕಿ ಇಲ್ಲದೆ ಇರುವಂತ ಬಡವರುಗಳಿಗೆ ಆ ಭೂಮಿ ನಿವೇಶನವನ್ನ ಹಂಚ್ಕೋಬೇಕು ಅಂತ ಈ ಸರ್ಕಾರಕ್ಕೆ ಈ ಸ್ವತಂತ್ರ ದಿನದಂದು ನಮ್ಮ ಇಡೀ ರಾಜ್ಯದ ಎಲ್ಲ ಭೂಮಿ ವಸತಿ ನಿರ್ಗತಿಕರ ಒಂದು ಒಕ್ಕೊರಲಿನ ಹಕ್ಕೊತ್ತಾಯವನ್ನ ಸರ್ಕಾರಕ್ಕೆ ಮಂಡಿಸ್ತಾ ಇದ್ದೀವಿ.